ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ತಡೆಗಟ್ಟಲು ಹಾಗೂ ಜನಸಾಮಾನ್ಯರು ಸೋಂಕಿತರಿಗೆ ನೆರವಾಗಲಿ ಎಂಬ ಉದ್ದೇಶದಿಂದ ಜಿಲ್ಲೆ ಉದ್ಯೋಗ ಸಮೂಹ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ಸಚಿವೆ ಶಶಿಕಲಾ ಜಿಲ್ಲೆ ಮತ್ತು ಸಂಸದ ಅಣ್ಣಸಾಹೇಬ್ ಜಿಲ್ಲೆ ಅವರು ಪ್ರಾರಂಭಿಸಿದ ಕೋವಿಡ್ ಕೇಂದ್ರಗಳು ನಿಜಕ್ಕೂ ಸೋಂಕಿತರಿಗೆ ವರದಾನವಾಗುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಜೀವ ರಕ್ಷಣೆಗೆ ಬೆಂಗಾವಲಾಗಿ ನಿಂತ ಜಿಲ್ಲೆ ಉದ್ಯೋಗ ಸಮೂಹ. ಕೊರೋನಾ ಸೋಂಕಿತರ ಸೇವೆಯಲ್ಲಿ ನಿರಂತರ ಶತದಿನೋತ್ಸವ ದಾಟಿದ ನಿಪ್ಪಾನಿ ಕೋವಿಡ್ ಕೇಂದ್ರದಲ್ಲಿನ ಕೆಲ ಮಹತ್ವಪೂರ್ಣ ದೃಶ್ಯಗಳನ್ನು ನೋಡೋಣ. ಮಹಾಮಾರಿ ಕೊರೋನಾದಿಂದಾಗಿ ನಿಪ್ಪಾನಿ ಚಿಕ್ಕೋಡಿ ಪರಿಸರದಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ ಕೋವಿಡ್ ಮೊದಲ ಅಲೆಯಲ್ಲಿನ 2 ತಿಂಗಳ ಅವಧಿಯಲ್ಲಿ 201 ಬಡ ನಿರಾಶ್ರಿತ ಸೋಂಕಿತರಿಗೆ ಉಪಚಾರ ನೀಡಿ ಕೋವಿಡ್ ಸೆಂಟರ್ ಮಾನವೀಯತೆ ಮೆರೆದಿದೆ ಹಾಗೂ 2ನೇ ಅಲೆಯ ವರ್ಷದ ಸುದೀರ್ಘ 3.5 ತಿಂಗಳವರೆಗೆ ಕಾರ್ಯನಿರ್ವಹಿಸಿ 600 ಅಧಿಕ ರೋಗಿಗಳಿಗೆ ಹಾಗೂ ಇತರ ಕೇಂದ್ರಗಳಲ್ಲಿ 400ಕ್ಕೂ ಅಧಿಕ ಹೀಗೆ 1000ಕ್ಕೂ ಅಧಿಕ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ್ದು 1200ಕ್ಕೂ ಅಧಿಕ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿರುವುದಾಗಿ ನಿಪ್ಪಾನಿ ಕೋವಿಡ್ ಕೇರ್ ಸೆಂಟರ್ನ ಪ್ರಮುಖ ವೈದ್ಯರಾದ ಡಾಕ್ಟರ್ ಸಂಜಯ್ ಬಾಳೆಕುಂದ್ರಿ ಸತ್ಯವಾಹಿನಿಗೆ ತಿಳಿಸಿದ್ರು. ಇದು ಅಲ್ಲದೆ ಸೋಂಕಿತರಿಗೆ ಉಪಚಾರದ ಜೊತೆಗೆ ಆಕ್ಸಿಜನ್, ಬೆಡ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು 108ಕ್ಕಿಂತಲೂ ಅಧಿಕ ನರ್ಸ್, ಸ್ವಚ್ಛತಾ ಕಾರ್ಮಿಕರು, ಸಿಬ್ಬಂದಿಗಳಿಗೆ ಸ್ವತಃ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯಿಂದ ವೇತನ ನೀಡಿ ಸಾಮಾಜಿಕ ಬಾಂಧವ್ಯ ಕಾಯ್ದುಕೊಂಡಿದೆ. ಈ ಎಲ್ಲ ಸೇವೆಯ ಹಿಂದೆ ನುರಿತ ವೈದ್ಯರಾದ ಡಾಕ್ಟರ್ ಬಲರಾಮ್ ಜಾಧವ್, ಡಾಕ್ಟರ್ ಸಂಗೀತಾ ದೇಶಪಾಂಡೆ, ಡಾಕ್ಟರ್ ಗೌರವ್ ಬಾಬರ್, ಡಾಕ್ಟರ್ ಹರ್ಷಲ್ ಜಾಧವ್, ಡಾಕ್ಟರ್ ಸಂದೀಪ್ ಚಿಕ್ಕಲೆ, ಡಾಕ್ಟರ್ ಜ್ಯೋತಿಬಾ ಚೌಗ್ಲೆ, ಡಾಕ್ಟರ್ ನವನಾಥ್ ತೇಲಿ, ಡಾಕ್ಟರ್ ರಾಜೇಂದ್ರ ಸದಲ್ಗೆ, ಡಾಕ್ಟರ್ ಅಪ್ಪಸಾಹೇಬ್ ಘಾಟ್ಗೆ, ಆನಂದ್ ಚೌಗುಲೆ, ವಿನಯ್ ಕುಂಬಾರ್, ಈ ವೈದ್ಯರು ಯಾವುದೇ ಸಂಭಾವನೆ ಪಡೆಯದೆ ಸೇವೆ ನೀಡಿ ಕೊರೋನಾ ಸೋಂಕಿತರಿಗೆ ಆಸರೆಯಾಗಿದ್ದಾರೆ. ಎಂಬಿ ಚಿಂಚಣೆ, ಸತ್ಯಂ ನ್ಯೂಸ್, ಸದಲ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.